ಇವತ್ತು ಸುಲಭವಾಗಿ ಬೇಗನೆ ಆಗುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ಯಾವುದಕ್ಕಾದ್ರೂ ಮಾಡ್ಕೊಳ್ಬಹುದು. ಮಸಾಲಾ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮೊದಲಿಗೆ ಮಸಾಲಾ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಒಂದು ಮೀಡಿಯಮ್ ಸೈಜದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಒಂದು ಮೀಡಿಯಮ್ ಸೈಜದು ಕ್ಯಾರೆಟನ್ನು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ತುರ್ಕೊಳ್ಬೇಕು. ಯಾವುದೇ ತರಕಾರಿಯಾಗಲಿ ಸಣ್ಣದಾಗಿ ಕಟ್ ಮಾಡಬೇಕು ಅಥವಾ ತುರಿಬೇಕು. ದಪ್ಪದಾಗಿ ಕಟ್ ಮಾಡಿದರೆ ಅಕ್ಕಿ ರೊಟ್ಟಿ ತಟ್ಟಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ. ಈಗ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 4 ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಬೋದು. ಹಾಗೆ 1 ಕಪ್ ಆಗುವಷ್ಟು ಸಬ್ಬಸ್ಗೆ ಸೊಪ್ಪನ್ನು ನೀರಲ್ಲಿ ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು. 2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಒಂದ್ಸಲ ಜಡಿ ಮಾಡ್ಕೊಳ್ಬೇಕು. 2 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ ಎಲ್ಲ ತರಕಾರಿಯನ್ನು 1 ಕಪ್ನಷ್ಟು ಹಾಕಬೇಕಾಗತ್ತೆ. ಇವಾಗ 1 ಕಪ್ನಷ್ಟು ತುರಿದಿರ್ತಕ್ಕಂಥ ಕ್ಯಾರೆಟ್, 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್, 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪು, ಹಸಿ ಮೆಣಸಿನಕಾಯಿ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿ ಈರುಳ್ಳಿ ಅಂದರೆ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಬಳಸ್ಬೋದು, 1 ಸಣ್ಣ ಚಮಚದಷ್ಟು ಅಜ್ವೈನ್ ಅಥವಾ ಓಂಕಾಳು, ಹಾಗೆ ಜೀರಿಗೆ, 1 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು, ರುಚಿಗೆ ಇಷ್ಟು ಬೇಕೋ ಅಷ್ಟು. ಒಂದ್ಸಲ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಕಲಿಸ್ಬೇಕಾಗತ್ತೆ, ಯಾಕಂದರೆ ತರಕಾರಿಯಲ್ಲಿ ಇರ್ತಕ್ಕಂಥ ನೀರಿನಂಶ ಹಿಟ್ಟಿನೊಂದಿಗೆ ಚೆನ್ನಾಗಿ ಕೂಡಬೇಕು. ಆ ನಂತರ ಉಗುರು ಬೆಚ್ಚಿಗಿರೋ ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ತಣಗಿರೋ ನೀರನ್ನು ಹಾಕಿ ನಾದೋದ್ರಿಂದ ಅಕ್ಕಿ ರೊಟ್ಟಿ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ. ಸ್ವಲ್ಪ ನೀರನ್ನು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಸ್ವಲ್ಪ ಗಟ್ಟಿ ಹಿಟ್ಟನ್ನು ನಾದಬೇಕಾಗತ್ತೆ. ಹಿಟ್ಟು ನೆನೆದ ನಂತರ ತರಕಾರಿಯಲ್ಲಿರ್ತಕ್ಕಂಥ ಎಲ್ಲ ನೀರಿನಂಶನ ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ಲೂಸಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗತ್ತೆ. ಬೇರೆ ತರಕಾರಿ ಅಂದರೆ ಕ್ಯಾಬೇಜ್ನ ಕೂಡ ಬಳಸ್ಕೋಬೋದು, ಆದರೆ ಕ್ಯಾಪ್ಸಿಕಮ್ನಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇಷ್ಟಿದ್ರೆ ಸಾಕು. ಇದನ್ನು 1 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಹಿಟ್ಟನ್ನು. ನಾನಿಲ್ಲಿ 2 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 1.5 ಕಪ್ನಷ್ಟು ನೀರನ್ನು ಬಳಸಿದ್ದೀನಿ. ಕೆಲವೊಂದು ಸಲ ಅಕ್ಕಿ ಹಿಟ್ಟಿನ ಮೇಲೂ ಡಿಪೆಂಡ್ ಆಗುತ್ತೆ. ಹಿಟ್ಟು ತುಂಬಾ ಸಾಫ್ಟಾಗಿದ್ದರೆ ಸ್ವಲ್ಪ ನೀರು ಕೂಡ ಕಡಿಮೆನೇ ಬೇಕಾಗಬಹುದು. ನಾನಿಲ್ಲಿ ಅಕ್ಕಿ ರೊಟ್ಟಿನ ತಟ್ಟಲಿಕ್ಕೆ ಮಸ್ಲಿನ ಬಟ್ಟೆನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆನ ಒಂದ್ಸಲ ನೀರಲ್ಲಿ ಚೆನ್ನಾಗಿ ಆದ್ಬಿಟ್ಟು ಅದನ್ನು ಹೆಂಡಬೇಕು. ಆ ನಂತರ ಎಷ್ಟು ಗಾತ್ರದ ಅಕ್ಕಿ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ನಿಧಾನವಾಗಿ ಅಕ್ಕಿ ರೊಟ್ಟಿನ ಕೈಯಿಂದನೇ ತಟ್ಟಬೇಕಾಗತ್ತೆ. ಹಿಟ್ಟು ಎಲ್ಲಾದರೂ ಸ್ವಲ್ಪ ಕೈಗೆ ಅಂಟತಾ ಇದೆ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಅಕ್ಕಿ ರೊಟ್ಟಿನ ಎಷ್ಟು ತೆಳುವಾಗಬೇಕೋ ದಪ್ಪ ಬೇಕೋ ನೋಡ್ಕೊಂಡ್ಬಿಟ್ಟು ತಟ್ಟಬಹುದು. ಅಕ್ಕಿ ರೊಟ್ಟಿನ ಈ ರೀತಿ ಬಟ್ಟೆ ಮೇಲೆ ತಟ್ಟೋದಕ್ಕೆ ಬೇಡ ಅನ್ನೋರು ಹೋಳಿಗೆ ಶೀಟ್ ಸಿಗುತ್ತಲ್ಲ ಅದ್ರ ಮೇಲೆ ಇಲ್ಲ ಅಂದರೆ ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಕೂಡ ಅಕ್ಕಿ ರೊಟ್ಟಿನ ತಟ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಕೈದಿರ್ತಕ್ಕಂಥ ಹಂಚಿನ ಮೇಲೆ ಹಾಕಿ ಅಕ್ಕಿ ರೊಟ್ಟಿನ ಬೇಯಿಸ್ಕೊಳ್ಬೇಕು. ಅಕ್ಕಿ ರೊಟ್ಟಿ ಹಂಚಿಗೆ ಅಂಟ್ಕೊಂಡಿದ್ದ ನಂತರ ನಿಧಾನವಾಗಿ ಬಟ್ಟೆನ ತೆಗಿಬೇಕಾಗತ್ತೆ. ಪ್ರತಿ ಸಲ ಅಕ್ಕಿ ರೊಟ್ಟಿನ ಬಟ್ಟೆ ಮೇಲೆ ತಟ್ಟಬೇಕಾದ್ರೆ ಬಟ್ಟೆನ ನೀರಲ್ಲಿ ಅದ್ಬಿಟ್ಟು ಅದನ್ನು ಹೆಂಡಿ ಆಮೇಲೆ ಅಕ್ಕಿ ರೊಟ್ಟಿನ ತಟ್ಕೊಳ್ಬೇಕು. ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟನ್ನು ಬಳಸಿದರೂ ಕೂಡ ಅಕ್ಕಿ ರೊಟ್ಟಿ ಹಂಚಿಗೆ ಅಂಟ್ಕೊಂಡಿದ್ದ ನಂತರನೇ ನಿಧಾನವಾಗಿ ತೆಗಿಬೇಕಾಗತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಕೆಳಗಿನ ಬದಿ ಚೆನ್ನಾಗಿ ಬೆಂದ ನಂತರನೇ ಇನ್ನೊಂದು ಬದಿ ತಿರು ಹಾಕ್ಬಿಟ್ಟು ಅಕ್ಕಿ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೇ ರೀತಿ ಎಲ್ಲ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ಬೇಕು. ಇದರಲ್ಲಿ ಸಾಕಷ್ಟು ಉಪ್ಪು, ಖಾರ, ತರಕಾರಿ, ಸೊಪ್ಪು ಎಲ್ಲ ಇರೋದ್ರಿಂದ ಮೇಲ್ಗಡೆ ಚಟ್ನಿ ಅವಶ್ಯಕತೆ ಇಲ್ಲ. ಆದರೂ ಕೂಡ ಚಟ್ನಿ ಬೇಕು ಅನ್ನೋರು ಬೆಳ್ಳುಳ್ಳಿ ಚಟ್ನಿ ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಅದು ಬೇಡ ಅಂದರೆ ಪುದೀನ ಚಟ್ನಿ ಜೊತೆನೂ ಅಕ್ಕಿ ರೊಟ್ಟಿನ ತಿನ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.